ನಮಸ್ಕಾರ ಸ್ನೇಹಿತರೆ, ಎಜುನೆಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬೂರ್. ಕರ್ನಾಟಕ ವಿಶ್ವವಿದ್ಯಾಲಯದ 74ನೆಯ ಘಟಿಕೋತ್ಸವದ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಲಾಗಿದ್ದು, ಕನ್ವೊಕೇಷನ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ಗಳನ್ನು ಇನ್ವೈಟ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ನೀವು 1970 2023 ಅಥವಾ 2024 ಮಾರ್ಚ್ವರೆಗೆ ವಿವಿಧ ಪರೀಕ್ಷೆಗಳಲ್ಲಿ ಪಾಸಾಗಿ ಯಾವುದೇ ಪದವಿ ಇರಬಹುದು, ಅಥವಾ ಸ್ನಾತಕೋತ್ತರ ಪದವಿ ಇರಬಹುದು, ಡಿಪ್ಲೊಮಾ ಇರಬಹುದು, ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಇರಬಹುದು, ಯಾವುದೇ ಪಿ ಜಿ ಡಿಪ್ಲೊಮಾ ಇರಬಹುದು, ಇವುಗಳನ್ನು ಪಡ್ಕೊಂಡಿದ್ರಿ ಅಂತಂದ್ರೆ ನೀವೀಗ ನಿಮ್ಮ ಕನ್ವೊಕೇಷನ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹಾಗಾಗಿ ಕರ್ನಾಟಕ ಯೂನಿವರ್ಸಿಟಿಯ ಈ ಕನ್ವೊಕೇಷನ್ಗೆ ಹೇಗೆ ಅರ್ಜಿನ ಸಲ್ಲಿಸೋದು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಲೈವ್ ಡೆಮೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಫೀ ಸ್ಟ್ರಕ್ಚರ್ ಈಗಾಗಲೇ ಗೊತ್ತಿದೆ ನಿಮಗೆ, 3 ವರ್ಷದ ಈ ಕಡೆ ಇದ್ದವರಿಗೆ 1,300 ರೂಪಾಯಿ ಇರುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಇದ್ದವರಿಗೆ ಅದು ಹೆಚ್ಚು ಕಡಿಮೆ ಆಗಿರುತ್ತೆ. ಪ್ರತಿ ವರ್ಷ 100 ರೂಪಾಯಿಯಂತೆ ನಿಮಗೆ ಅವರು ಫೆನಾಲ್ಟಿಯನ್ನು ಕೂಡ ವಿಧಿಸಿರುವುದನ್ನು ಗಮನಿಸ್ತಾ ಇದ್ವಿ. ಸೊ ಹಾಗಾಗಿ ಕರ್ನಾಟಕ ಯೂನಿವರ್ಸಿಟಿಯ ಈ ಕನ್ವೊಕೇಷನ್ಗೆ ಹೇಗೆ ಮೊಬೈಲ್ ಮೂಲಕ ಸುಲಭವಾಗಿ ಅಪ್ಲಿಕೇಶನ್ ಹಾಕೋದು ಅನ್ನುವಂಥ ಸಂಪೂರ್ಣ ಡೆಮೋವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಎಜುನೆಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ವಾತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಗಮನಿಸಿದ್ರೆ ನಾನು ನೇರವಾಗಿ ಗೂಗಲ್ನಲ್ಲಿ KUD ಅಂತ ಸರ್ಚ್ ಮಾಡ್ತೇನೆ. ನೀವು ಕೂಡ ನಿಮ್ಮ ಮೊಬೈಲ್ನ ಗೂಗಲ್ ಅಥವಾ ಕ್ರೋಮ್ನಲ್ಲಿ KUD ಅಂತ ಸರ್ಚ್ ಮಾಡಿ. KUD ಅಂತ ಸರ್ಚ್ ಮಾಡಿದ ನಂತರ ಇಲ್ಲಿ ಮೊದಲ ಒಂದು ವೆಬ್ಸೈಟ್ ಬರುತ್ತೆ ನೋಡಿ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತೇಳಿ. ಸೊ ಈ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ KUD ಅಧಿಕೃತವಾದಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಎಡಭಾಗಕ್ಕೆ 3 ಸಣ್ಣ ಅಡ್ಡಗೆರೆಗಳು ಕಾಣಿಸ್ತಾ ಇದೆ ನೋಡಿ, 3 ಸಣ್ಣ ಅಡ್ಡಗೆರೆಗಳು ಕಾಣಿಸ್ತಾ ಇರುವಂಥದ್ರ ಮೇಲ್ಗಡೆ ನಾನು ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಬೇರೆ ಬೇರೆ ಅಂತ ಒಂದಿಷ್ಟು ಇಂಟರ್ಫೇಸ್ಗಳು ಓಪನ್ ಆಗ್ತವೆ. ಹೋಮ್, ಅಬೌಟ್ KUD, ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು. ಆ ಪೈಕಿ ಎಕ್ಸಾಮ್ ಸೆಕ್ಷನ್ ಅಂತ ಕಾಣಿಸ್ತಾ ಇದೆ ನೋಡಿ. ಎಕ್ಸಾಮ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಮತ್ತೆ ಸುಮಾರು 6 ಬೇರೆ ಬೇರೆದಂಥ ಇಂಟರ್ಫೇಸ್ಗಳು ಓಪನ್ ಆಗ್ತವೆ. ಆ ಪೈಕಿ ಕೊನೆಯ ಒಂದು ಆಯ್ಕೆ ಅಪ್ಲೈ ಫಾರ್ ಕನ್ವೊಕೇಷನ್ 2023 ಅಂತ ಕಾಣಿಸ್ತಾ ಇದೆ. ಸೊ ಅಪ್ಲೈ ಫಾರ್ ಕನ್ವೊಕೇಷನ್ 2023 ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅಗೇನ್ ಇಲ್ಲಿ ಫಸ್ಟ್ ಆಪ್ಷನ್ ಅಪ್ಲೈ ಫಾರ್ ಕನ್ವೊಕೇಷನ್ 2023 ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಪರೀಕ್ಷಾ ವಿಭಾಗ, ಎಕ್ಸಾಮಿನೇಷನ್ ಸೆಕ್ಷನ್, ಕನ್ವೊಕೇಷನ್ ಅಪ್ಲಿಕೇಷನ್, ಅಪ್ಲೈ ಫಾರ್ ಕನ್ವೊಕೇಷನ್ 2023, ಫೀ ಸ್ಟ್ರಕ್ಚರ್ ಅಂತ ಇದೆ, ಹಾಗೆ ಅಪ್ಲಿಕೇಶನ್ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸೊ ಫೀ ಸ್ಟ್ರಕ್ಚರ್ ಏನಿದೆ ಅಂತ ಅನ್ನುವಂಥ ವಿವರಗಳು ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಹಾಗೆ ನಾವು ಹೇಗೆ ಅಪ್ಲೈ ಮಾಡಬೇಕು, ಮೊದಲಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನೋಡೋಣ. ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡೋದು ಹೇಗೆ ಅನ್ನುವಂಥ ವಿವರಗಳನ್ನು ಕೂಡ ನಿಮ್ಮ ಜೊತೆಗೆ ನಾನು ನಂತರದಲ್ಲಿ ಹಂಚ್ಕೊಳ್ತೀನಿ. ಆನ್ಲೈನ್ ಪೇಮೆಂಟ್ ಮಾಡುವ ವಿಧಾನ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಂತರದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ಳಾಗುತ್ತೆ. ಫಸ್ಟಿಗೆ ನೀವು ಹೆಂಗೆ ಅಪ್ಲೈ ಮಾಡಬೇಕು ಅನ್ನುವಂಥ ವಿವರಗಳನ್ನು ನೋಡೋಣ. ಸೊ ಲಾಗಿನ್ ಆಗುತ್ತೆ. ಸೊ ಮೊದಲಿಗೆ ನೀವಿಲ್ಲಿ ನಿಮ್ಮ ಟೈಪನ್ನು ಚೂಸ್ ಮಾಡಬೇಕು. ಒರಿಜಿನಲ್ ಕನ್ವೊಕೇಷನ್ ಸರ್ಟಿಫಿಕೇಟ್ ಅಥವಾ ನಿಮ್ದು ಆಲ್ರೆಡಿ ಕಳೆದು ಹೋಗಿತ್ತು ಅಂದರೆ ಡುಪ್ಲಿಕೇಟ್ ತೊಗೋತಾ ಇದ್ರೆ ಡುಪ್ಲಿಕೇಟ್ ಅಂತ ಹಾಕ್ಬೋದು. ನೇಮ್ ಕರೆಕ್ಷನ್ ಇದ್ರೆ ನೇಮ್ ಕರೆಕ್ಷನ್ನು, ಅರ್ಜೆಂಟ್ ಕನ್ವೊಕೇಷನ್ನು. ಸೊ ಇಲ್ಲಿ ನಾನು ಒರಿಜಿನಲ್ ಕನ್ವೊಕೇಷನ್ ಸರ್ಟಿಫಿಕೇಟ್ ಅಂತ ಕೊಡ್ತಾ ಇದ್ದೀನಿ. ಕೋರ್ಸ್ ಟೈಪ್ ಯಾವ ಕೋರ್ಸ್ದು ಅಂತ ಕೇಳ್ತಿದ್ರೆ ನಾನು ಡಿಗ್ರಿ ಅಂತ ಕೊಡ್ತಾ ಇದ್ದೀನಿ. ಆಮೇಲೆ ನಿಮ್ಮ ಸ್ಟ್ರೀಮ್ ಯಾವುದಾಗಿತ್ತು, ನೀವು ಯಾವ ಕೋರ್ಸನ್ನು ಓದಿದ್ರಿ, ಅಥವಾ ಯಾವ ಕೋರ್ಸ್ಗೆ ನಿಮಗೆ ಈಗ ಸರ್ಟಿಫಿಕೇಟ್ ಬೇಕಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೇಳ್ತಿದ್ರೆ. ಸೊ ನಾನಿಲ್ಲಿ ನನ್ನ ಕೋರ್ಸನ್ನು ಎಂಟರ್ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ದೀರಿ, BA ಸಂಬಂಧಪಟ್ಟಂತೆ, ಬ್ಯಾಚುಲರ್ ಆಫ್ ಆರ್ಟ್ಸ್ನ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀರಿ. BA ಸೆಮಿಸ್ಟರ್ ಸ್ಕೀಮ್ ಅಂತ ನಾನು ಕೊಡ್ತಾ ಇದ್ದೀನಿ, BA ಸೆಮಿಸ್ಟರ್ ಸ್ಕೀಮ್ ಅಂತ. ಅದಾದಮೇಲೆ ರೆಗ್ಯುಲರ್ ಅಂತಲೇ ಕೊಡ್ತಾ ಇದ್ದೀನಿ, ಎಕ್ಸ್ಟರ್ನಲ್ ಅಲ್ಲ, ರೆಗ್ಯುಲರ್ ಅಂತ ಕೊಟ್ಟಿದ್ದೀನಿ. ಸೊ ರೆಗ್ಯುಲರ್ ಅಂತ ಚೂಸ್ ಮಾಡಿದ ನಂತರ ರಿಜಿಸ್ಟರ್ ನಂಬರನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಗಮನಿಸಿದ್ರೆ ನಾನು ನನ್ನ ರಿಜಿಸ್ಟರ್ ನಂಬರನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಇಶ್ಯೂ ಡೇಟನ್ನು ಕೇಳ್ತಾ ಇದ್ದಾರೆ. ನಿಮ್ಮ 6ನೇ ಸೆಮಿನ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಅದರಲ್ಲಿ ಕೆಳಗಡೆ ಎಡಭಾಗದ ಕೆಳಗಡೆ ಮೂಲಿನಲ್ಲಿ ನಿಮಗೆ ಈ ಒಂದು ವಿವರ ಸಿಗುತ್ತೆ. 11 ನವಂಬರ್ 2021 ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತೊಂದು ಸಲ ಅದನ್ನು ಅದೇ ಡೇಟನ್ನು ಕನ್ಫರ್ಮ್ ಮಾಡ್ತಿದ್ದೀನಿ. ಗಮನಿಸ್ತಾ ಇದ್ರಿ, ನಾನು ಮತ್ತೊಂದು ಸಲ 11 ನವಂಬರ್ 2021 ಅಂತ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಸೊ ನವಂಬರ್ ಅದಾದಮೇಲೆ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಗಮನಿಸ್ತಾ ಇದ್ರಿ, ನೆಕ್ಸ್ಟಲ್ಲಿ ನಮ್ಮ ಎಲ್ಲ ವಿವರಗಳು ಕೂಡ ಇಲ್ಲಿ ಗೋಚರಿಸುತ್ತೆ. ಗಮನಿಸ್ತಾ ಇದ್ರಿ, ನಮ್ಮ ಎಲ್ಲ ವಿವರಗಳು ಕೂಡ ಇಲ್ಲಿ ಗೋಚರಿಸುತ್ತೆ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, ಕನ್ವೊಕೇಷನ್ ಅಪ್ಲಿಕೇಶನ್ ಫಾರ್ಮ್, ನಮ್ಮ ಸ್ಟ್ರೀಮ್ ಯಾವುದಾಗಿತ್ತು, ಯಾವಾಗ ಪಾಸ್ ಆದ್ವಿ, ಕಾಲೇಜ್ನ ಕೋಡ್ ಏನು, ನೇಮ್ ಏನು, ಯಾವ ವರ್ಷ ಪಾಸ್ ಆಗಿದ್ದೀವಿ, ಕನ್ನಡ ಮೀಡಿಯಮ್ಮ ಅಥವಾ ವಿದ್ಯಾರ್ಥಿಯ ವಿವರಗಳಿರ್ಬೋದು, ಆ ಎಲ್ಲ ವಿವರಗಳು ಕೂಡ ಇಲ್ಲಿ ಗೋಚರಿಸುತ್ತೆ. ಅಷ್ಟು ವಿವರಗಳು ಗೋಚರಿಸಿದ ನಂತರ ನಾವಿಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ನಮ್ಮ ಹೆಸರುಗಳನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನಮ್ಮ ಎಲ್ಲ ವಿವರಗಳನ್ನು ಸಂಪೂರ್ಣವಾಗಿ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಈಸ್ ದ ಫಾದರ್ಸ್ ನೇಮ್ ಮೆನ್ಷನ್ಡ್ ಆನ್ ಎವರ್ ಮಾರ್ಕ್ಸ್ ಕಾರ್ಡ್ ಅಂತ ಇದೆ. ಇತ್ತು ಅಂದರೆ ಇತ್ತು ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಸೊ ನಮ್ದೆಲ್ಲ ಇದೆ, ಹಾಗಾಗಿ ನಾವಿಲ್ಲಿ ಟಿಕ್ಕನ್ನು ಮಾಡ್ತಾ ಇದ್ದೀವಿ. ಡಾಕ್ಯುಮೆಂಟ್ ಅಪ್ಲೋಡ್, ಏನೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ ಅಂತಂದರೆ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡು,
ಹಾಗೆ ಸ್ಟೂಡೆಂಟದ್ದು ಫೋಟೋ ಕೇಳ್ತಾ ಇದ್ದಾರೆ, ಬ್ಯಾಂಕ್ ಚಲನು ಅಪ್ಲೋಡ್ ಮಾಡಿದಂಥದ್ದು, ಬ್ಯಾಂಕ್ ಚಲನ್ ಎರಡು ಎರಡಿದ್ರೆ ಎರಡು, ಒಂದಿದ್ರೆ ಒಂದಂತೂ ನೀವು ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಸೊ ಕನ್ವೊಕೇಶನ್ ಫೀಸ್ ಎಷ್ಟಿದೆ ಅಂದರೆ 1,300 ರೂಪಾಯಿ ಇದೆ. 1,300 ರೂಪಾಯಿಯನ್ನು ಪೇಡ್ ಮಾಡಿದ್ದನ್ನು, ಚಲನ್ ನಂಬರನ್ನು ಹಾಗೆ ಚಲನ್ ಪೇಡ್ ಆಗಿದಂತಹ ಡೇಟನ್ನು ಇಲ್ಲಿ ನಾವು ಎಂಟರ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಡಬೇಕಾಗತ್ತೆ. ಸೊ ಇಷ್ಟು ಕೊಟ್ವಿ ಅಂದರೆ ನಮ್ಮ ಕನ್ವೊಕೇಶನ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ, ನಮಗೊಂದು ಎಕ್ನಾಲೆಜ್ಮೆಂಟ್ ಬರುತ್ತೆ. ಆ ಎಕ್ನಾಲೆಜ್ಮೆಂಟನ್ನು ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಕ್ಕೆ ಸಬ್ಮಿಟ್ ಮಾಡಬೇಕಾಗತ್ತೆ, ಬೈ ಪೋಸ್ಟ್ ಇರಬಹುದು ಅಥವಾ ನಾವಲ್ಲೇ ನೇರವಾಗಿ ಹೋಗಿ ಆದರೂ ಕೊಡಬಹುದು. ಆ್ಯಂಡ್ ಇದು ಕಂಪ್ಲೀಟ್ ಆದ ನಂತರ, ಈ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ನಿಮ್ಮ ಪೇಮೆಂಟನ್ನು, ನಿಮ್ಮ ಮಾರ್ಕ್ಸ್ ಕಾರ್ಡನ್ನು, ನಿಮ್ಮ ಆಧಾರ್ ಕಾರ್ಡನ್ನು ಹಾಗೆ ಈ ಅಪ್ಲಿಕೇಶನ್ ಪ್ರಿಂಟೌಟನ್ನು ತೊಗೊಂಡು ಹೋಗಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಕ್ಕೆ ನೀವು ಸಲ್ಲಿಸಬೇಕಾಗತ್ತೆ. ಸಲ್ಲಿಸಿದ ನಂತರ ನಿಮಗೆ ಕನ್ವೊಕೇಶನ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಲಾಗುತ್ತೆ. ಸೊ ಹೀಗೆ ನೀವು ಕರ್ನಾಟಕ ಯೂನಿವರ್ಸಿಟಿಯ ಈ ಒಂದು ಕನ್ವೊಕೇಷನ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ನಿಮಗೆ ಕರ್ನಾಟಕ ಯೂನಿವರ್ಸಿಟಿಯ ಈ ಕನ್ವೊಕೇಷನ್ ಅಪ್ಲಿಕೇಶನ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಾವೇ ಬೇಕಿದ್ರೆ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ಮಿನಿಮಮ್ ಸರ್ವಿಸ್ ಚಾರ್ಜಸ್ ಜೊತೆಗೆ ನಿಮ್ಮ ಒಂದು ಫೀಸ್ ಕ್ಯಾಲ್ಕುಲೇಷನ್ ಇರಬಹುದು, ಫೆನಾಲ್ಟಿ ಕ್ಯಾಲ್ಕುಲೇಷನ್ ಇರ್ಬೋದು, ಅಪ್ಲಿಕೇಶನ್ ಹಾಕೋದಿರ್ಬೋದು, ಸಂಪೂರ್ಣ ಪ್ರೊಸೆಸನ್ನು ನಾವೇ ಮಾಡಿಕೊಡ್ತೀವಿ. ನಿಮಗೆ ಯಾರಿಗಾದರೂ ನೀಡಿತ್ತು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ವ್ಯಾಟ್ಸಪ್ ಸಂಖ್ಯೆಗೆ ಕೂಡ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋ ನೆನಪು ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ಗುಡ್ ಟೈಮ್.